ಹಾಯ್ ಹಲೋ ಎಲ್ಲ ಎಸ್ ಎಲ್ ಸಿ ಪರೀಕ್ಷೆ ಬರೋ ವಿದ್ಯಾರ್ಥಿಗಳಿಗೆ ಒಂದು ಶಾಕಿಂಗ್ ಸುದ್ದಿ ಕೂಡ ಬಂದಿದೆ ಈ ವರ್ಷ ಪರೀಕ್ಷೆ ಕೂಡ ಕಠಿಣ ಇದೆ ಅದ್ರ ಬಗ್ಗೆ ನೋಟಿಫೈನ ಮಾಡಿದ್ದಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟೊಂದು ಲೈಕ್ ಮಾಡಿ ಇಲ್ಲಿ ಏನು ಹೇಳಿದೆ ಅಂದರೆ ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಈ ವರ್ಷ ನೀವು ಪರೀಕ್ಷೆ ಹೋಗ್ತಾ ಇದ್ದೀರಾ ಈ ವರ್ಷ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಸಾಲಿನ ವಿದ್ಯಾರ್ಥಿಗಳು ನೀವು ನೀವಾಗಿದ್ದೀರಾ ಈ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಸಾಲಿನ ಶೈಕ್ಷಣಿಕ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸ್ವರೂಪವನ್ನು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಕೂಡ ಪ್ರಕಟಣೆ ಮಾಡಿದ್ದಾರೆ ನಿಮ್ಮದು ಕ್ವೆಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂತೇಳಿ ಪ್ರಕಟಣೆ ಮಾಡಿದ್ದಾರೆ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ಕೋವಿಡ್ ವೇಳೆ ಇದ್ದ ನಿಮಗೆ ಸಿಂಪಲ್ ಸಿಂಪಲ್ ಸ್ಟೆಪ್ಸ್ ಇತ್ತಲ್ಲ ಕೋವಿಡ್ ವೇಳೆ ಈಸಿ ಇತ್ತಲ್ಲ ಅದನ್ನು ಈ ವ ಈ ವರ್ಷ ಕೈ ಬಿಡಲಾಗಿದೆ ಅಂದರೆ ರದ್ದು ಮಾಡಲಾಗಿದೆ ಈ ಪ್ರಕಾರ ವಿದ್ಯಾರ್ಥಿಗಳಿಗೆ ಸುಲಭ ಸುಲಭ ಪ್ರಶ್ನೆ ಈಸಿ ಕ್ವೆಶನ್ಸ್ ಅಂದ್ಬಿಟ್ಟು ಶೇಕಡಾ ಮೂವತ್ತು ಅಷ್ಟೇ ಈಸಿ ಸಾಧಾರಣ ಅಂದರೆ ಮೀಡಿಯಮ್ ಶೇಕಡ ಐವತ್ತು ಕಠಿಣ ಶೇಕಡ ಇಪ್ಪತ್ತು ಒಟ್ಟು ನೂರು ಅಂಕಗಳಿಗೆ ಸರಿ ಸಮನಾಗಿ ಪ್ರಶ್ನೆ ಪತ್ರಿಕೆ ಇರ್ತದೆ ಅಂತ ಹೇಳಿ ನೋಟಿಫೈನ ಮಾಡಿದ್ದಾರೆ ಶೇಕಡ ಮೂವತ್ತು ಅಂಕಗಳಿಗೆ ಸುಲಭವಾಗಿ ನೀವು ಪಡ್ಕೋಬೋದು ಇನ್ನು ಫಿಫ್ಟಿ ಬಂದ್ಬಿಟ್ಟು ಮೀಡಿಯಮ್ ಇರ್ತದೆ ಅಂತ ಅಷ್ಟೇ ಟಫ್ ಇರೋಲ್ಲ ಇನ್ನು ಟ್ವೆಂಟಿ ಬಂದುಬಿಟ್ಟು ಇನ್ನು ಶೇಕಡ ಟ್ವೆಂಟಿ ಪರ್ಸೆಂಟ್ ಬಂದ್ಬಿಟ್ಟು ಮಾತ್ರ ಟಫ್ ಇರುತ್ತೆ ವಿದ್ಯಾರ್ಥಿಗಳು ಆರಾಮಾಗಿ ಸ್ಕೋರ್ನ ಮಾಡ್ಬೋದು ಟೆನ್ಷನ್ ತೊಗೊಳ್ಬೇಡಿ ಆದರೆ ಕಂಪೇರ್ ಮಾಡಿದ್ರೆ ಕಳೆದ ವರ್ಷಕ್ಕೆ ಈ ವರ್ಷ ಸ್ವಲ್ಪ ಕಠಿಣ ಆಗಿರ್ತದೆ ಅದನ್ನು ನೋಟಿಫೈನ ಮಾಡಿದ್ದಾರೆ ಕಳೆದ ಎರಡು ವರ್ಷಕ್ಕೆ ಕಳೆದ ಎರಡು ವರ್ಷದಿಂದ ಕೋವಿಡ್ ಇರೋ ಕಾರಣದಲ್ಲಿ ಸರಳವಾಗಿ ಪ್ರಶ್ನೆ ಪತ್ರಿಕೆ ಇತ್ತು ಜೊತೆಗೆ ಆಯ್ಕೆ ಪ್ರಶ್ನೆ ಕೂಡ ನೀಡಿತ್ತು ಆದರೆ ಮುಂದಿನ ಪರೀಕ್ಷೆಯಲ್ಲಿ ಈ ರೀತಿ ಸುಲಭವಾಗಿರೋದಿಲ್ಲ ಪ್ರಶ್ನೆ ಪತ್ರಿಕೆ ಈ ವರ್ಷದಿಂದ ಸುಲಭವಾಗಿರೋದಿಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಕಳೆದ ಎರಡು ವರ್ಷ ಯಾವುದೇ ರೀತಿ ಹಾಜರಾತಿ ಕಡ್ಡಾಯ ಇರಲಿಲ್ಲ ಈ ವರ್ಷ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಹಾಜರಾತಿ ಕಡ್ಡಾಯ ಅಂತೇಳಿ ಇಲ್ಲಿ ತಿಳಿಸಿದ್ದಾರೆ ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಇನ್ ಅನ್ಸ್ಟೆಂಟ್ ಟಫ್ ಇರೋದೆಲ್ಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಕಠಿಣತೆ ಒಳಗೊಂಡಿರುತ್ತೆ Danke für das Zuschauen. Till hint.